ಭಾರಿ ಮಳೆಗೆ ಕೊಚ್ಚಿ ಹೋದ ಸೇತುವೆ ಹಗ್ಗ ಹಿಡಿದು ಹಳ್ಳ ದಾಟಿದ ರೈತರು ಎಂಬ ಶೀರ್ಷಿಕೆಯಡಿ ಕಳೆದ 4 ದಿನಗಳ ಹಿಂದೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬ್ರಿಡ್ಜ್ ರೆಡಿ ಮಾಡಲು ಮುಂದಾಗಿದ್ದಾರೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗುತ್ತಿದೆ ನೋಡಿ ಸುದ್ದಿ ಬಿತ್ತರಿಸಿದ 4ನೇ ದಿನದಲ್ಲಿ ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೇಲಸಂಗ ಗ್ರಾಮದಲ್ಲಿ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ ಸೇತುವೆ ನಿರ್ಮಾಣಕ್ಕೆ ಮುಂದಾದ ಅಥಣಿ ತಾಲೂಕು ಆಡಳಿತ ಭಾರಿ ಮಳೆಗೆ ಕೊಚ್ಚಿ ಹೋದ ಸೇತುವೆಯಿಂದ ಗ್ರಾಮಸ್ಥರು ಅಲ್ಲಿ ಪರದಾಡ್ತಾ ಇದ್ದರು ನೋಡಿ ಈಗ ಸತತವಾಗಿ ಮಳೆ ಬರ್ತಾ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಭಾರಿ ಮಳೆಗೆ ಅಂದ್ರೆ ಸೇತುವೆಯಲ್ಲಿಂದ ಪೂರ್ತಿ ನೀರು ಹರಿತಾ ಹೋಗ್ತಾ ಇತ್ತು ಇವರು ಅಲ್ಲಿ ರೈತರು ಆಗಿರಬಹುದು ಹಾಗೆ ಮಕ್ಕಳು ಶಾಲೆಗೆ ಹೋಗುವ ವೇಳೆಯಲ್ಲಿ ಇವರು ಹಗ್ಗವನ್ನ ಹಿಡಿದು ಹಗ್ಗದ ಸಹಾಯದ ಮೂಲಕ ರಸ್ತೆ ದಾಟತಾ ಇದ್ದರು ಆ ಸೇತುವೆಯಿಂದ ದಾಟತಾ ಇದ್ದರು ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ತೇಲಸಂದ್ರ ಗ್ರಾಮದಲ್ಲಿ ಈಗಾಗಲೇ ಸೇತುವೆ ನಿರ್ಮಾಣಕ್ಕೆ ಎಲ್ಲಾ ಸಿದ್ಧತೆ ಕೂಡ ನಡೆದಿದೆ ಭಾರಿ ಮಳೆಗೆ ಕೊಚ್ಚಿ ಹೋದ ಸೇತುವೆ ಹಗ್ಗ ಹಿಡಿದು ಹಳ್ಳ ದಾಟಿದ ರೈತರು ಎಂಬ ಶೀರ್ಷಿಕೆಯಡಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು ಸುದ್ದಿಯ ಬಳಿಕ ಈಗ ಮತ್ತೆ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದೆ ಅಥಣಿ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬ್ರಿಡ್ಜ್ ನಿರ್ಮಾಣಕ್ಕೆ ಈಗಾಗಲೂ ಮುಂದಾಗಿದ್ದಾರೆ ಇನ್ನು ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಇಲ್ಲಿ ಓಡಾಡುವಂತ ರೈತರಿಗೆ ಮಕ್ಕಳಿಗೆ ಅನುಕೂಲ ಆಗಬೇಕು ಎನ್ನುವ ದೃಷ್ಟಿಯಿಂದ ಈಗ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಲ್ಲಿ ಅಥಣಿ ತಾಲೂಕು ಆಡಳಿತ ತೇಲಸಂಗ ಗ್ರಾಮದ ತೋಟದ ವಸ್ತಿ ಜನಕ್ಕೆ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿತ್ತು ಈ ಒಂದು ಇಲ್ಲಿ ಈ ದಾರಿನೇ ಅಲ್ಲಿ ಇರಲಿಲ್ಲ ಅವರಿಗೆ ಹೋಗೋಕೆ ಸಾಕಷ್ಟು ನೀರು ನಿಂತಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರು ಏನು ಮಾಡ್ತಿದ್ರು ಅಂದ್ರೆ ಇಲ್ಲಿ ಹಗ್ಗವನ್ನ ಹಿಡಿದು ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡಿದು ಹಗ್ಗದಿಂದ ಹಗ್ಗದ ಸಹಾಯದಿಂದ ಇವರು ಆ ಸೇತುವೆನ ದಾಟಿ ಮುಂದೆ ಹೋಗ್ತಾ ಇದ್ರು ಗ್ರಾಮಸ್ಥರು ರೈತರು ಶಾಲೆ ಮಕ್ಕಳು ಜೀವ ಪಣಕ್ಕಿಟ್ಟು ಹೋಗಬೇಕಾಗಿರುವ ಸನ್ನಿವೇಶ ಇಲ್ಲಿ ಉಂಟಾಗಿತ್ತು ಮಕ್ಕಳು ಹಾಗೆ ರೈತರು ಈಗ ವೃದ್ಧರು ಇರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಇದರಿಂದ ಇವರು ಆ ಒಂದು ಹಗ್ಗದ ಸಹಾಯದಿಂದ ಇವರು ಹೋಗ್ತಿದ್ರು ಬೇರೆ ಕಡೆಗೆ ಅಂದ್ರೆ ಈ ಸೇತುವೆ ದಾಟೋಕೆ ಹಗ್ಗದ ಸಹಾಯದ ಮೂಲಕ ಇವರು ದಾಟ್ತಾ ಇದ್ರು ಈ ಹಿನ್ನೆಲೆ ತೇಲಸಂಗದಲ್ಲಿ ಬ್ರಿಡ್ಜ್ ಗೆ ನಿರ್ಮಾಣ ಕಾರ್ಯ ಈಗ ಚುರುಕುಗೊಂಡಿದೆ ಅಮೋಕ್ ಟಿವಿ ವರದಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ Thank you.
ಸರ್ ಹಂಗ ಬಾರಿ ಹಂಗ ಐಕ್ ನೋಡಿ ಸರ್ ಬೈ ಕಡೆ ಬಾ ಕೇಳಿ ಸರ್ ಓತಾರು ಮಾಡ್ತಾ ಸರ್ ಅಪ್ಪನ ಬರೋಪ್ಪ ಪಾಡ್ತಾ ಇದ್ರು दृश्य गमनस्तिदिरि ओंदु कडेगे अमोक टिवि सुद्दि बित्तरिसितु मत्तोंदु कडेगे सेतुवे निर्माणक्के ईगागले कार्य अल्लि नडेदिदे ई हिंदे कूड अमोक टिवि सुद्दि बित्तरिसितु ई हग्गद सहायदिंद अल्लि मक्कळु आ ओंदु रस्तेयन्न अल्लि दाटता इद्रु शासक महेश कुमटळ्ळि हुट्टूरद तेलसंग ग्रामदल्लि कळेद वर्षवे सेतुवे निर्माण माडलागित्तु आदरे अतियाद मळेयिंद डोणि हळ्ळद नीरु अतियागिद्रिंद सेतुवेयल्लि संपूर्णवागि कोच्चि होगित्तु ई हिन्नेलेयल्लि अवरु अल्लिगे ಪರದಾಡುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ವಿದ್ಯಾರ್ಥಿಗಳು ಶಾಲೆಗೆ ತೆರಳಿ ಅವರಿಗೆ ಶಾಲೆಗೆ ಹೋಗಲು ಅಲ್ಲಿ ಅನಾನುಕೂಲ ಆಗ್ತಾ ಇತ್ತು ಈಗ ನೋಡಿ ಈಗ ಬೈಕ್ ತಗೊಂಡು ಅವರು ಆ ಕಡೆಗೆ ಪಾಸ್ ಮಾಡುತ್ತಿದ್ದಾರೆ ಅಂದ್ರೆ ಅಲ್ಲಿ ಹಗ್ಗದ ಸಹಾಯದಿಂದ ಇವರು ಅಲ್ಲಿ ಆ ಬೈಕ್ ಪಾಸ್ ಮಾಡುತ್ತಿದ್ದಾರೆ ಈ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲೆ ಹೆಚ್ಚಿತುಕೊಂಡ ತಾಲೂಕು ಆಡಳಿತ ಸೇತುವೆ ಮಾಡಲು ಇದೀಗ ಮುಂದಾಗಿದೆ ಸ್ಥಳೀಯರು ಕೂಡ ಇಲ್ಲಿ ಅಮೋಕ್ ಟಿವಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಮತ್ತೊಂದು ಕಡೆಗೆ ಈಗ ಸೇತುವೆ ನಿರ್ಮಾಣಕ್ಕೆ ಕಾರ್ಯ ನಡೆದಿದೆ ಅಲ್ಲಿ ಅಂದ್ರೆ ಅಲ್ಲಿ ಅಧಿಕಾರಿಗಳು ಆ ಜಾಗಕ್ಕೆ ಬಂದು ತಾಲೂಕು ಆಡಳಿತ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡುತ್ತಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಸೇತುವೆ ಮಾಡಿದ್ರೆ ಇಲ್ಲಿ ಜನರಿಗೆ ಓಡಾಟಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈಗ ಒಂದ್ ಕಡೆಗೆ ಗಮನಿಸುತ್ತಿದ್ದೀರಿ ಅಲ್ಲಿ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ನೋಡ್ತಿದ್ದಾರೆ ಅಂದ್ರೆ ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ ಇಲ್ಲಿ ಈ ಅಲ್ಲಿಂದ ಹೇಗೆ ಮಾಡಿದ್ರೆ ಹೇಗೆ ಇಲ್ಲಿ ಓಡಾಡೋಕೆ ಸಹಾಯ ಆಗುತ್ತೆ ಒಂದು ಕಡೆಗೆ ಇಷ್ಟೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಮಳೆ ಬಂದ ಸಂದರ್ಭದಲ್ಲಿ ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗಬಾರದು ಅನ್ನುವ ದೃಷ್ಟಿಯಿಂದ ಈಗಾಗಲೇ ಅಲ್ಲಿ ಮತ್ತೆ ಸೇತುವೆ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎಸ್ ನೀವು ಈ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಉದಯ್ ಈಗಾಗಲೇ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲೆ ಅಧಿಕಾರಿಗಳು ಕೂಡ ಆ ಜಾಗಕ್ಕೆ ಬಂದಿದ್ದಾರೆ ಪರಿಶೀಲನೆ ಕೂಡ ಮಾಡಿದ್ದಾರೆ ಇನ್ನು ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇನ್ನು ಯಾವೆಲ್ಲ ಇಲ್ಲಿ ಅಭಿವೃದ್ಧಿ ಆಗಬಹುದು ಅಂತ ಖಂಡಿತ ಸ್ಮಿತ ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಅತನೆ ತಾಲೂಕಿನ ಗಡಿ ಹಳ್ಳಿ ಆಗಿರೋದ್ರಿಂದ ಹುಬಳಿ ಆಗಿರೋದ್ರಿಂದ ಏನು ಇದು ಅತನಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಹುಟ್ಟೂರ ಆಗಿರೋದ್ರಿಂದ ಪ್ರತಿ ವರ್ಷ ಏನು ಮಳೆ ಬಂದ್ರೂ ಸೇತುವೆ ಕೊಚ್ಚಿ ಹೋಗ್ತಾ ಇತ್ತು ಈ ಸತೆ ನಾವು ಏನು ಅಮೋಕ್ ಟಿವಿ ಇಂದ ವರದಿ ಬಿತ್ತರಿಸಿದ್ದೀವಿ ಕೂಡಲೇ ಹೆಚ್ಚೆತ್ತುಕೊಂಡ ಅಧಿಕಾರಿಗಳು ಏನು ಎರಡ್ ಮೂರು ದಿನಗಳಲ್ಲಿ ಬ್ರಿಡ್ಜ್ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಸ್ಮಿತಾ ಯಸೋಗೆ ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಹೇಗಿದೆ ಅಲ್ಲಿ ಅಂದ್ರೆ ಜನರಿಗೆ ಈ ಹಿಂದೆ ಕೂಡ ಅಲ್ಲಿ ಓಡಾಡಕ್ಕೆ ತೊಂದರೆ ಆಗ್ತಾ ಇತ್ತು ಈಗ ಮಳೆ ಆಗಿದ್ರಿಂದ ಈಗ ರಸ್ತೆಯನ್ನ ದಾಟಲಿಕ್ಕೆ ಅವರಿಗೆ ತೊಂದರೆ ಆಗ್ತಿತ್ತು ಆದ್ರೆ ಈಗ ಸದ್ಯಕ್ಕೆ ಹೇಗೆ ಅಲ್ಲಿ ಜನರು ಓಡಾಡ್ತಿದ್ದಾರೆ ಅಂತ ಖಂಡಿತ ಸ್ಮಿತ ಏನು ಅಂತಂದ್ರೆ ಈಗಾಗಲೇ ಎರಡ್ ಮೂರು ದಿನಗಳಲ್ಲಿ ಹಗ್ಗದ ಮೂಲಕ ಏನು ಜನರು ಮತ್ತು ಅಲ್ಲಿ ಶಾಲೆಗೆ ಹೋಗ್ತಕ್ಕಂತ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಮತ್ತೆ ರೈತರು ಸಹ ಏನು ಹಗ್ಗದ ಮೂಲಕ ಹೋಗ್ತಾ ಇದ್ರು ರಸ್ತೆ ನಿರ್ಮಾಣಗೊಳ್ಳದೇ ಇರೋದ್ರಿಂದ ಈಗ ಏನು ಅಂತಂದ್ರೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಎಸ್ ಎಸ್ ಈಗ ಅಲ್ಲಿ ಆಸ್ ಪ್ರೆಸೆಂಟ್ ಆಗಿ ಜನರು ಅಲ್ಲಿ ಹೇಗೆ ಅಂದ್ರೆ ಅವರಿಗೆ ಪರ್ಯಾಯ ಏನಾದ್ರೂ ಬೇರೆ ರಸ್ತೆನ ಈಗ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಥವಾ ಅಲ್ಲೇ ಈಗ ಮತ್ತೆ ಅವರು ಹಾಗೆ ಒಂದು ಹಗ್ಗದ ಸಹಾಯದಿಂದನೇ ಅವರು ಹೋಗ್ತಾ ಇದ್ದಾರೆ ಮತ್ತೆ ಖಂಡಿತ ಸ್ಮಿತಾ ಏನು ಅಂತಂದ್ರೆ ಈಗಾಗಲೇ ಅಲ್ಲೇ ಪಕ್ಕದಲ್ಲೇ ಒಂದು ಸಣ್ಣದಾದಂತ ಒಂದು ರಸ್ತೆ ನಿರ್ಮಾಣ ಮಾಡಿಬಿಟ್ಟು ಅಲ್ಲಿಂದನೇ ಹೋಗ್ತಾ ಇರುವಂತದ್ದು ಎಸೋಕ ಈಗ ಅಭಿವೃದ್ಧಿ ಕಾರ್ಯ ಯಾವಾಗಿಂದ ಶುರು ಆಗಬಹುದು ಆಗಲೇ ನಿನ್ನೆಯಿಂದನ ಪ್ರಾರಂಭ ಆಗಿದೆ ಅಂತ ಹೇಳಬಹುದು ಸ್ಮಿತಾ ಎಸೋಕೆ ಉದಯ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ನೋಡಿ ಈಗಾಗಲೇ ಅಲ್ಲಿ ಅಂದ್ರೆ ಅಧಿಕಾರಿಗಳು ಆ ಜಾಗಕ್ಕೆ ಹೋಗಿದ್ದಾರೆ ಹಾಗೆ ಈಗಾಗಲೇ ಕಾರ್ಯ ಕೂಡ ಅಲ್ಲಿ ನಡೆದಿದೆ ಆದಷ್ಟು ಬೇಗ ಇವರು ಅಲ್ಲಿ ಒಂದು ಸರಿಯಾಗಿ ಸೇತುವೆ ನಿರ್ಮಾಣ ಮಾಡಿದ್ರೆ ಅಲ್ಲಿ ಇರುವಂತಹ ರೈತರಿಗೆ ಮಕ್ಕಳಿಗೆ ವೃದ್ಧರಿಗೆ ಓಡಾಡಲು ಇದು ಅನುಕೂಲ ಆಗುತ್ತೆ ಯಾಕಂದ್ರೆ ಮತ್ತೆ ಮುಂದೆ ಇದೇ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ಖಂಡಿತವಾಗ್ಲೂ ಅಲ್ಲಿ ತೊಂದರೆ ಆಗೋದು ಕಟ್ಟಿಟ್ಟ ಬುತ್ತಿ ಅದು